ಹಾಯ್ ಎಲ್ರಿಗೆ ಸರ್, ನಾನು ಬಿಯರ್ಡ್ ಬಾಲಕ ಮಾತಾಡೋದು. ನನಗೆ ಮೊನ್ನೆ ಎಷ್ಟು ಬೇಜಾರಿತ್ತು ಗೊತ್ತುಂಟ ಅಪ್ಪ, ಇದು ಡೆಲ್ಲಿ ವರ್ಸಸ್ SRH ಮ್ಯಾಚಲ್ಲಿ ನನ್ನನ್ನು ಇನ್ಕ್ಲೂಡೇ ಮಾಡಲಿಲ್ಲ, ಡೈರೆಕ್ಟ್ ಅವರೇ ಮಾತಾಡಿದ್ದು. ಮತ್ತು ಅವ್ರ ಕಮೆಂಟ್ಸಲ್ಲಿ ಸಹ ಎಲ್ಲ ಜನ ಬೈದಿದ್ರು, ಎಲ್ಲಿ ಎಲ್ಲಿ ಬಿಯರ್ಡ್ ಬಾಲಕ ಅಂತ, ಅವರಿಗೆ ಎಷ್ಟೊಂದು ಭಯ ಅಂತ. ಅಂದರೆ ನನಗೆ ಜಾಸ್ತಿ ಫ್ಯಾನ್ಸ್ ಕ್ರಿಯೇಟ್ ಆದರೆ ಅಂತ, ಅದಕ್ಕೆ ಅವರ ಫ್ರೆಂಡಿದು ಮನೆಗೆ ಹೋಗಿ ವಿಡಿಯೋ ಮಾಡಿದ್ದು. ನನಗೆ ಸರಿ ಸಿಟ್ಟು ಬಂತು ಗೊತ್ತುಂಟ, ನಾನು ಅದಕ್ಕೆ ಡಿಸೈಡ್ ಮಾಡಿದೆ ನಾನು ಡೆಲ್ಲಿ ಸಪೋರ್ಟ್ ಮಾಡೋದಿಲ್ಲ ಅಂತ. ಯಾಕಂದರೆ ಅಪ್ಪ ಡೆಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಮತ್ತು ನಾನುಂಟಲ್ಲ ಅವರಿಗೆ ಗೊತ್ತಾಗದಾಗಿ ಅವರು ಫೋನ್ ತಗೊಂಬಂದು ನಾನೀಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ಆಗಬೇಕು, ಎಷ್ಟು ಮೋಸ ಅಲ್ವಾ? ಹಾಗೆಲ್ಲ ಮಾಡಬಾರ್ದು. ಮತ್ತು ಮುಂಬೈ ಸಪೋರ್ಟ್ ಮಾಡಲಿಕ್ಕೆ ಸಹ ಒಂದು ರೀಸನ್ ಉಂಟು. ಅದು ಎಂತ ಅಂದರೆ, ಅಪ್ಪಂದು ಫಸ್ಟ್ ವಿಡಿಯೋ ಜನಾರ್ದನ್ ಸರ್ ವಿಡಿಯೋ ನೀವು ನೋಡಲಿಲ್ವಾ? ನೋಡಲಿಲ್ವಾ? ಇಲ್ಲಿ ಬರ್ತದೆ ನೋಡಿ, KL ರಾಹುಲ್ ನನ್ನ ಸ್ಟೂಡೆಂಟ್ ಅಂತ ಅವರು ಹೇಳಿದ್ದಾರೆ, ಬೇಕಾದರೆ ನೋಡಿ. ಅಂದರೆ ಎಂತ, ಈಗ ಅಪ್ಪ KL ರಾಹುಲ್ಗೆ ಸಪೋರ್ಟ್ ಮಾಡಬೇಕು, ಮಾಡ್ತಾ ಇದ್ದರು. ಅದೀಗ ಪ್ಲೇ ಆಫಿಗೆ ಹೋಗಲಿಲ್ಲ ಪಂಜಾಬ್ ಟೀಮು. KL ರಾಹುಲ್ ಇದು ಗರ್ಲ್ ಫ್ರೆಂಡ್ ಇದು ಅಪ್ಪ ಯಾರು? ನಮ್ಮ ಮಂಗಳೂರಿದು ಸುನೀಲ್ ಶೆಟ್ಟಿ ಅವರು. ಸುನೀಲ್ ಶೆಟ್ಟಿ ಇರೋದಲ್ಲಿ ಮುಂಬೈಯಲ್ಲಿ. ಸೊ ಸುನೀಲ್ ಶೆಟ್ಟಿ ಇರುವ ಊರನ್ನು ನಾವು ಸಪೋರ್ಟ್ ಮಾಡಬೇಕಲ್ಲ. ಅಪ್ಪನಿಗೆ ಎಂಥ ಸಹ ಬುದ್ಧಿ ಇಲ್ಲ, ನಾನು ಅದಕ್ಕೋಸ್ಕರ, ಅಪ್ಪನ ಮಗ ಅಲ್ಲ, ಅದಕ್ಕೋಸ್ಕರ ಮುಂಬೈ ಸಪೋರ್ಟ್ ಮಾಡ್ತಾ ಇರ್ತದೆ. ನೀವು ಸಹ ಮುಂಬೈ ಸಪೋರ್ಟ್ ಮಾಡಿ. ಡೆಲ್ಲಿಗೆ ಇವತ್ತು ವಿನ್ ಆಗಲಿಕ್ಕೆ ಆಗೋದಿಲ್ಲ, ಎಂಥ ಅವರದು ಓಕೆ ಓಕೆ ಟೀಮು. ಅಪ್ಪ ಹೇಳಿದಾಗ ಮುಂಬೈ ಒಂದು ದಾಂಡಿಗರ ತಂಡ, ಒಬ್ಬರಾದ್ಮೇಲೆ ಒಬ್ಬರು. ಪೊಲಾರ್ಡ್ ಅಂಕಲ್ ಆದಮೇಲೆ ಪಾಂಡ್ಯ ಅಂಕಲ್ ಸಹ ಬಂದು ನಾಯಿಗೆ ಹೊಡೆದಾಗ ಹೊಡಿತಾರೆ. ಆದ್ದರಿಂದ ನಾನು ಮುಂಬೈಗೆ ಸಪೋರ್ಟ್ ಮಾಡೋದು. ಅಪ್ಪನಿಗೆ ಮಂಡೆ ಸರಿ ಇಲ್ಲ, ಅವರೆಂತ ಡೆಲ್ಲಿ ಅಂತ ಹೇಳ್ತಿದ್ದಾರೆ, ನಾನು ಮುಂಬೈ ಸಪೋರ್ಟ್ ಮಾಡೋದು. ನೀವು ಯಾವ್ದು ಸಪೋರ್ಟ್ ಮಾಡೋದು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತು TV ನೋಡಲಿಕ್ಕೆ ಸಹ ಕಷ್ಟ ಉಂಟು. ಅಮ್ಮ ಒಂದೇ ಸಮಾನೆ ಗಗ್ಗ ಗಗ್ಗ ರೀಸ ಧಾರಾವಾಹಿ ನೋಡಬೇಕು, ಇವತ್ತು RCB ಮ್ಯಾಚ್ ಇಲ್ಲ, ನಿಮಗೆ ರಿಮೋಟ್ ಕೊಡೋದಿಲ್ಲ ಹೇಳ್ತಿದ್ದಾರೆ. ಅಪ್ಪ ಒಂದು ಜಗಳ ಆಗ್ತಾ ಉಂಟು. ಹಾ, ಜಗಳದ ನಡುವೆ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು. ನೆಕ್ಸ್ಟ್ ವಿಡಿಯೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಪ್ಪ ಸಹ ಅಪ್ಲೋಡ್ ಮಾಡ್ತಾರೆ ಅವರದ್ದು ವ್ಯೂ ಪಾಯಿಂಟ್. ಸೊ ಸಿಗುವ, ಮ್ಯಾಚ್ ಆದಮೇಲೆ ಸಿಗುವ. ಸೊ ಪ್ಲೀಸ್ ಟು ಸರಕವರ ಇಷ್ಟು ಗಣೇಶ್ ಕರಣ್ ಚಾನಲ್. ಬಾಯ್, ಮತ್ತೆ ಸಿಗ್ತೇವೆ.